ಮನೆಯ ಯಜಮಾನ ಅಪ್ಪಿತಪ್ಪಿಯೂ ಈ ಕೆಲಸಗಳನ್ನ ಮಾಡಬಾರ್ದು. ಇಂತಹ ತಪ್ಪುಗಳನ್ನ ಮಾಡ್ತಾ ಇದ್ರೆ ಜೀವನದಲ್ಲಿ ಎಂದಿಗೂ ಏಳಿಗೆ ಅನ್ನೋದು ಕಾಣೋದಿಲ್ಲ. ಇದನ್ನು ಬರೆದಿಟ್ಕೊಳ್ಳಿಬೇಕಾದ್ರೆ ಈ ಮಾತುಗಳು ನೂರಕ್ಕೆ ನೂರು ಸತ್ಯ. ಇಂತಹ ಕೆಟ್ಟ ಕೆಲಸಗಳನ್ನು, ಇಂತಹ ತಪ್ಪುಗಳನ್ನು ನೀವು ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಮಾಡ್ತಾ ಇದ್ದರೆ ಇದನ್ನು ಇವತ್ತಿಂದನೇ ಸರಿಪಡಿಸ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಾ. ಸಾಕಷ್ಟು ಜನರು ಕರೆ ಮಾಡಿ ನಮಗೆ ತಿಳಿಸ್ತಾರೆ, ಸ್ವಾಮಿಗಳೇ ನಮಗೆ 5-6 ವರ್ಷ ಆಯಿತು, ಸಮಸ್ಯೆಗಳ ಮೇಲೆ ಸಮಸ್ಯೆ, ಸಾಲಗಳನ್ನ ತೀರಿಸೋದಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೆಂಡತಿಯ ಜೊತೆ ಅನ್ಯೋನ್ಯತೆ ಇಲ್ಲ, ಇದಕ್ಕೇನಾದ್ರು ಪರಿಹಾರ ಕೊಡಿ ಅಂತ. ಮೊದಲು ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಸರಿಯಾಗಬೇಕು. ಯಾವ ಪರಿಹಾರಗಳು ಏನು ಮಾಡಿದ್ರು ಕೂಡ ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂದರೆ ಮೊದಲು ಈ ತಪ್ಪುಗಳನ್ನ ತಿದ್ಕೊಳ್ಬೇಕು. ನೀವು ಏನು ತಪ್ಪುಗಳಂದರೆ, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಿಮ್ಮ ಹಣೆ ಖಾಲಿ ಇರಬಾರ್ದು, ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಂಡಿರಬೇಕು. ಜನಗಳ ದೃಷ್ಟಿ ಈಗಿನ ಕಾಲದಲ್ಲಿ ಸರಿಯಿಲ್ಲ, ಜನಗಳ ದೃಷ್ಟಿಯಿಂದ ದೂರ ಆಗಬೇಕು, ಅವರಿಂದ ರಕ್ಷಣೆ ಬೇಕು, ಜನರ ಕಣ್ಣಿನಿಂದ ನಾವು ದೂರ ಇರಬೇಕು ಅಂದರೆ ಮೊದಲು ಕುಂಕುಮವನ್ನು ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ನಂಬಿ ಬದುಕುವಂತಹ ಆ ಕುಟುಂಬಕ್ಕೋಸ್ಕರ, ನಿಮ್ಮ ಮನೆಯಲ್ಲಿ ಮಕ್ಕಳು ಮರಿ ಹೆಣ್ಮಕ್ಕಳು ಇರ್ತಾರೆ, ಅಂಥವರ ಒಂದು ರಕ್ಷಣೆಗೋಸ್ಕರನಾದರೂ ನೀವು ಹಣೆಗೆ ಒಂದು ಚಿಕ್ಕದಾಗಿ ಒಂದು ಕುಂಕುಮವನ್ನು ಇಟ್ಕೊಂಡು ಹೋಗಬೇಕು. ಇನ್ನು ಎರಡನೆಯದಾಗಿ, ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿದ್ದನ್ನು ನಿಲ್ಲಿಸಬೇಕು. ಕೆಟ್ಟ ಮಾತುಗಳನ್ನು ಮನೆಯಲ್ಲಿ ಬಳಸೋದನ್ನು ನಿಲ್ಲಿಸಬೇಕು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತಾಂಡವ ಆಡುತ್ತೆ. ಹೆಣ್ಣು ಅಂದರೇ ಮಹಾಲಕ್ಷ್ಮಿ ದೇವಿಯ ಸ್ವರೂಪ, ದುರ್ಗಾದೇವಿಯ ಸ್ವರೂಪ, ದೇವಿಯ ಸ್ವರೂಪವಾದಂತಹ ಆ ಹೆಣ್ಣಿಗೆ ನಾವು ಅವಮಾನವನ್ನು ಮಾಡಿದ್ರೆ ಅಥವಾ ನಿಂದನೆಯನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಕೂಡ ಏಳಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಣುಮಕ್ಕಳಿಗೆ ಬೈಬೇಡಿ, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡೋದನ್ನು ಮೊದಲು ನಿಲ್ಲಿಸಿ. ಇನ್ನು ಮೂರನೆಯದಾಗಿ, ಮಂಗಳಮುಖಿಯ ಜೊತೆಗೆ ಯಾವುದೇ ರೀತಿಯಾದಂತಹ ಸಂಬಂಧಗಳನ್ನ ನೀವು ಇಟ್ಕೊಳ್ಬಾರ್ದು. ಮಂಗಳಮುಖಿ ಅಂದರೆ ಶಿವಪಾರ್ವತಿಯರ ಸ್ವರೂಪ, ಶಿವ ಹಾಗೂ ಪಾರ್ವತಿಯ ಒಂದು ಸ್ವರೂಪವಾದಂತಹ ಮಂಗಳಮುಖಿಯರಿಗೆ ಯಾವುದೇ ಕಾರಣಕ್ಕೂ ನೀವು ಬೈಬಾರ್ದು. ಜೊತೆಗೆ ಅವರ ಜೊತೆ ಯಾವುದೇ ರೀತಿಯಾದಂತಹ ಕೆಟ್ಟ ಸಂಬಂಧಗಳನ್ನ ಇಟ್ಕೊಳ್ಬಾರ್ದು. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋಕ್ಕಾಗಲ್ಲ, ಬೀದಿಗೆ ಬಂದುಬಿಡ್ತೀರಾ, ಇದನ್ನು ಬರೆದಿಟ್ಕೊಳ್ಳಿ. ಇನ್ನು ಹೆಣ್ಣು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕಾಲಿನಿಂದ ಒದೆಯೋದನ್ನು ಮಾಡಬಾರ್ದು. ನೀವು ಕಾಲಿನಿಂದ ಒದ್ರಿ ಅಂದರೆ ಅವತ್ತು ನಿಮಗೆ ದಟ್ಟ ದಾರಿದ್ರ್ಯ ಅನ್ನೋದು ಸುತ್ತಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದೇ ಆಗೋದಿಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಒಡೆತದ ಮೇಲೆ ಒಡೆತ. ಇದನ್ನು ಯಾವತ್ತಾದರೂ ಮಾಡಿದರೆ ಅದನ್ನು ನೆನಪು ಮಾಡ್ಕೊಳ್ಳಿ. ಇವತ್ತು ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ, ಹೆಣ್ಣು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕಾಲಿನಿಂದ ಒದೆಯಬಾರ್ದು. ಬಹಳನೇ ಅನುಭವಿಸ್ತೀರಾ, ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮ ಬೆನ್ನೆಯಿಂದನೇ ಇದ್ದೇ ಇರುತ್ತೆ. ಇನ್ನು ಊಟ ಮಾಡುವಾಗ ಗಂಡು ಮಕ್ಕಳು, ಮನೆಯ ಯಜಮಾನ ಆಗಿರ್ಬೋದು, ಶಬ್ದವನ್ನು ಮಾಡಬಾರ್ದು. ಕೆಲವರಿಗೆ ಅಭ್ಯಾಸ ಇರುತ್ತೆ, ಬಾಯಲ್ಲಿ ಅವರು ತಿನ್ನಬೇಕಾದ್ರೆ ಬಾಯಿಯಿಂದ ಶಬ್ದ ಬರ್ತಾ ಇರುತ್ತೆ, ಅದನ್ನು ನಿಲ್ಲಿಸಿ ಆ ಕೆಟ್ಟ ಅಭ್ಯಾಸನ ಮೊದಲು ಸರಿ ಮಾಡಿಕೊಳ್ಬೇಕು. ಊಟ ಮಾಡಬೇಕಾದ್ರೆ ಶಬ್ದವನ್ನು ಮಾಡಬಾರ್ದು. ಇನ್ನು ಮನೆಯ ಯಜಮಾನರು ಯಾವುದೋ ಒಂದು ಕೆಲಸವನ್ನು ಮಾಡ್ತಿರ್ತಾರೆ, ಡ್ರೈವಿಂಗ್ ಆಗಿರ್ಬೋದು, ಆಟೋ ಓಡಿಸೋರಾಗಿರ್ಬೋದು, ಅಥವಾ ಬಸ್ ಓಡಿಸ್ತಿರ್ತಾರೆ, ಮತ್ತಿನ್ಯಾವುದೋ ಒಂದು ಆಫೀಸ್ ಕೆಲಸದ ಮೇಲೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಮಾಂಸಾಹಾರವನ್ನು ಸೇವಿಸ್ತಾರೆ, ನಾನ್ ವೆಜ್ಜನ್ನು ತಿಂತಾರೆ. ಆದರೆ ನೆನಪಿರಲಿ, ಹೊರಗಡೆ ನಾನ್ ವೆಜ್ ತಿಂದಾಗ ತಪ್ಪದೆ ನೀವು ಮನೆಗೆ ಬಂದಮೇಲೆ ಸ್ನಾನವನ್ನು ಮಾಡಬೇಕು. ಅವತ್ತಿನ ದಿನ ನೀವು ಸ್ನಾನ ಮಾಡಿಲ್ಲ ಅಂದರೆ ಸಮಸ್ಯೆಗಳು ಹೆಚ್ಚಾಗುತ್ತೆ, ದಾರಿದ್ರ್ಯತನ ಅನ್ನೋದು ಬರುತ್ತೆ. ಹೊರಗಡೆ ನಾನ್ ವೆಜ್ ಮಾಡಿದ್ದಾರೆ ಅಂದರೆ ಯಾವ ರೀತಿ ಮಾಡಿರ್ತಾರೆ, ಕ್ಲೀನಾಗಿರುತ್ತೋ ಇಲ್ವೋ, ಇಂತಹ ದೋಷಗಳಿರುತ್ತೋ ಇಲ್ವೋ, ಅದನ್ನು ಮೊದಲು ತಿಳ್ಕೊಳ್ಳಿ. ಮನೆಗೆ ಬಂದಮೇಲೆ ಸ್ನಾನವನ್ನು ಮಾಡಬೇಕು. ಇನ್ನು ದುಡ್ಡನ್ನು ಎಣಿಸುವಾಗ ಯಾವುದೇ ಕಾರಣಕ್ಕೂ ನೋಟುಗಳಿಗೆ ನಿಮ್ಮ ಎಂಜಿಲು ತಾಕಬಾರ್ದು. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಎಂಜಲನ್ನು ಹಾಕ್ತಾ ನೀವು ನೋಟನ್ನು ಎಣಿಸ್ತಾ ಇರ್ತೀರ, ಅದು ತಪ್ಪು. ಮಹಾಲಕ್ಷ್ಮಿಯ ಸ್ವರೂಪ ಅದು, ಮಹಾಲಕ್ಷ್ಮಿ. ಇನ್ನು ಮನೆಯ ಯಜಮಾನ ಯಾವುದೇ ಕಾರಣಕ್ಕೂ ಪರಸ್ತ್ರೀ ಸಂಘವನ್ನು ಮಾಡಬಾರ್ದು. ಯಾರ ಮನೆಯಲ್ಲಿ ಯಜಮಾನರು, ಮನೆಯ ಗಂಡಸು ಪರಸ್ತ್ರೀ ಸಂಘವನ್ನು ಮಾಡಿ ಸಂಸಾರವನ್ನು ನಡೆಸ್ತಾ ಇರ್ತಾರೋ ಅಂತಹವರು ಯಾವುದೇ ಕಾರಣಕ್ಕೂ ಏಳಿಗೆಯನ್ನು ಕಾಣೋದೇ ಇಲ್ಲ. ಕಷ್ಟಗಳು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಇನ್ನು ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಕುಳಿತು ನಿದ್ರಿಸುವುದನ್ನು ಬಿಡಬೇಕು. ಕುಳಿತು ಕೂತಲ್ಲಿಯ ನಿದ್ರೆಯನ್ನು ಮಾಡುವ ಕೆಲವು ಅಭ್ಯಾಸಗಳನ್ನು ಇರುತ್ತೆ, ಅಂಥವರು ಆ ಅಭ್ಯಾಸವನ್ನು ಬಿಟ್ಟರೆ ದಾರಿದ್ರ್ಯತನ ಅನ್ನೋದು ಕಡಿಮೆ ಆಗುತ್ತೆ. ಮನೆಯ ಹೆಣ್ಣು ಮಕ್ಕಳನ್ನ ಯಾವುದೇ ಕಾರಣಕ್ಕೂ
ಕಣ್ಣೀರನ್ನು ಹಾಕಿಸ್ಬಾರ್ದು. ಇದು ಮುಖ್ಯವಾಗಿ ನೆನಪಿರಲಿ. ಶುಕ್ರವಾರ ಮಂಗಳವಾರದ ದಿನಗಳಂದು ಹೆಣ್ಣು ಮಕ್ಕಳನ್ನು ಬೈದು ಒಡೆದು ಅಥವಾ ಕಣ್ಣೀರನ್ನು ಹಾಕ್ಸೋದಾದರೆ ಅದು ಘೋರವಾದಂತಹ ಒಂದು ತಪ್ಪು. ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸೋದಿಲ್ಲ. ಮಹಾಲಕ್ಷ್ಮಿ ಇಲ್ಲ ಅಂದರೆ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಉಲ್ಬಣ ಆಗುತ್ತೆ, ಸುಖಶಾಂತಿ ಅನ್ನೋದಿರೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಹೆಣ್ಮಕ್ಳು ಕಣ್ಣೀರಾಗ್ತಾ ಇದ್ದರೆ ಅದು ಮನೆಯ ಯಜಮಾನನಿಂದನೇ ಕಣ್ಣೀರಾಗ್ತಾ ಇದ್ದರೆ ಆ ಮನೆಗೆ ಶೋಭೆ ಇಲ್ಲ. ಮನೆಯಲ್ಲಿ ಯಾವಾಗಲೂ ಕಲಹಗಳು ಉಂಟಾಗುತ್ತೆ, ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳು ಉಂಟಾಗುತ್ತೆ. ಇನ್ನು ಕೆಲವರಿಗೆ ಈ ಪಾನ್ ಪರ ಗುಟ್ಕಾ ಹಾಕಿಕೊಳ್ಳುವ ಅಭ್ಯಾಸ ಇರುತ್ತೆ. ಅವರು ಯಾವುದೇ ಕಾರಣಕ್ಕೂ ದುಡ್ಡಿನ ಜೊತೆಗೆ ಆ ಪ್ಯಾಕೆಟ್ಗಳನ್ನು ನೀವು ಇಟ್ಕೊಳ್ಬಾರ್ದು. ದುಡ್ಡು ಅಂದರೆ ಮಹಾಲಕ್ಷ್ಮಿ, ಆ ಪರ್ಸ್ ಏನಿರುತ್ತೆ, ಆ ದುಡ್ಡಿನ ನೋಟ್ ಏನಿರುತ್ತೆ, ಯಾವುದೇ ಕಾರಣಕ್ಕೂ ಅಂತಹ ದರಿದ್ರಗಳನ್ನ ತೋಗಿಸಬೇಡಿ. ನಿಮಗೆ ಸಮಸ್ಯೆಗಳು ಹುಟ್ಟೋದೆ ನಿಮ್ಮ ಜೇಬಿನಿಂದ ಅಂದ್ಕೊಳ್ಳಿ. ಮಹಾಲಕ್ಷ್ಮಿ ಅಂದರೆ ದುಡ್ಡನ್ನು ನೀವು ಇಟ್ಕೊಳ್ಳೋ ಜಾಗದಲ್ಲಿ ಪವಿತ್ರವಾಗಿರಬೇಕು. ಅದು ದುಡ್ಡಿರುವಂತಹ ಒಂದು ಪರ್ಸ್ ಏನಿರುತ್ತೆ ಅಂತಹ ಜಾಗದಲ್ಲಿ ಈ ಪಾನ್ ಪರ ಗುಟ್ಕ ಸಿಗರೇಟ್ ಪ್ಯಾಕೆಟ್ಗಳನ್ನು ನೀವು ಇಟ್ಕೊಂಡಿದ್ದೆ, ಅದರಲ್ಲಿ ದುಡ್ಡು ಅನ್ನೋದು ನಿಮ್ಮ ಕೈನಲ್ಲಿ ಓಡಾಡೋದಿಲ್ಲ. ನೀವು ಸಂಪಾದನೆ ಮಾಡಿದಂತಹ ದುಡ್ಡು ನಿಮ್ಮ ಕೈನಲ್ಲಿ ನಿಲ್ಲೋದಿಲ್ಲ. ಹೆಣ್ಮಕ್ಕಳನ್ನ ಕಣಿರಾಗ್ಸೋದು ನಿಲ್ಲಿಸಿ, ಹೆಣ್ಣುಮಕ್ಕಳಿಗೆ ಅವಾಚ್ಯ ಪದಗಳನ್ನು ನಿಂದನೆಯನ್ನು ಮಾಡೋದು ನಿಲ್ಲಿಸಿ, ಬೈಯೋದನ್ನು ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ಮಂಗಳ ಮುಖ್ಯರತ್ವದ ಸಂಬಂಧಗಳನ್ನ ಇಟ್ಕೊಳ್ಬೇಡಿ. ಮಂಗಳ ಮುಖ್ಯರಿಗೆ ಬೈಬೇಡಿ. ಎಲ್ಲ ರೀತಿಯಾದಂತಹ ಸಮಾಜದಲ್ಲಿರುವಂತಹ ಹೆಣ್ಣುಮಕ್ಕಳಿಗೆ ಗೌರವವನ್ನು ನೀಡಿ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಕುಂಕುಮವನ್ನು ಹಣೆಗಿಟ್ಕೊಂಡು ಹೋಗಿ, ಇಷ್ಟು ನಿಯಮಗಳನ್ನ ಪಾಲನೆ ಮಾಡ್ತಾ ಬನ್ನಿ. ಎಲ್ಲ ತಪ್ಪುಗಳನ್ನು ಇವತ್ತಿಂದ ತಿದ್ದುಕೊಂಡು ಮುಂದಿನ ಜೀವನದ ಕಡೆ ಗಮನವನ್ನು ಕೊಡಿ. ಪ್ರತಿಯೊಂದು ವಿಷಯದಲ್ಲೂ ಏಳಿಗೆ ಅನ್ನೋದನ್ನು ಕಾಣ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ, ಈ ತಪ್ಪುಗಳನ್ನ ನೀವು ಒಪ್ಕೊಳ್ಳೋದೇ ಆದರೆ, ಈ ವಿಡಿಯೋನ ಮೊದಲು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ.